ಮಹಾರಾಷ್ಟ್ರ ಭೂಷಣ, ಪದ್ಮಶ್ರೀ, ಫಿಲಂ ಫೇರ್ ಇತ್ಯಾದಿ ಪುರಸ್ಕಾರಗಳಿಂದ ಸನ್ಮಾನಿತರಾದ ಜ್ಯೇಷ್ಠ ನಾಯಕ ನಟಿ ಸುಲೋಚನಾ ಲಾಟ್ಕರ್ ಅವರು ನಿನ್ನೆ ದಿನಾಂಕ 4 ಜೂನ್ ರಂದು ನಿಧನರಾಗಿದ್ದಾರೆ. ಅನಾರೋಗ್ಯದ ಹಾಗೂ ವಯಸ್ಸಾದ ಕಾರಣದಿಂದ ದಾದರ್ನ ಶುಶ್ರೂಷಾ ರುಗ್ಣಾಲಯದಲ್ಲಿ ಕಳೆದ ಹಲವು ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದರು. ಚಿಕಿತ್ಸೆ ಸಮಯದಲ್ಲಿ ಇವರು ನಿಧನರಾಗಿದ್ದಾರೆ. ಅವರು ತಮ್ಮ ಅಭಿನಯದ ಮೂಲಕ ಮರಾಠಿ ಚಿತ್ರರಂಗದಲ್ಲಿ ವಾತ್ಸಲ್ಯಮೂರ್ತಿ ಆಯಿ ಎಂಬ ಹಿರಿಮೆ ತಮ್ಮ ಪಾಲಿಗೆ ಗಳಿಸಿದ್ದರು. ಇವರ ನಿಧನದಿಂದ ಸಂಪೂರ್ಣ ಚಿತ್ರರಂಗವು ಶೋಕವನ್ನು ವ್ಯಕ್ತ ಮಾಡುತ್ತಿದೆ. ಇವತ್ತು ಬೆಳಗ್ಗೆ 11 ರಿಂದ ಸಾಯಂಕಾಲ 4ರವರೆಗೆ ಅವರ ಮೃತದೇಹವನ್ನು ಅಂತಿಮ ದರ್ಶನಕ್ಕಾಗಿ ಅವರ ನಿವಾಸ ಪ್ರಭಾದೇವಿ ನಿವಾಸದಲ್ಲಿ ಇಡಲಾಗಿದೆ. ಸಂಜೆ 5 ಗಂಟೆಗೆ ಶಿವಾಜಿ ಪಾರ್ಕ್ ರುದ್ರಭೂಮಿಯಲ್ಲಿ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಅವರು ಮೂಲತಃ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಖಡಕ್ಲಾಡ್ ಗ್ರಾಮದವರು. 30 ಜುಲೈ 1929 ಜನಿಸಿದ ಇವರು ಮರಾಠಿ ಹಾಗೂ ಹಿಂದಿ ಚಿತ್ರರಂಗದಲ್ಲಿ ಒಟ್ಟಾರೆ 400ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು, ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಮೃದು ಸ್ವಭಾವ ಹಾಗೂ ವಿನಮ್ರತೆಯಿಂದ ನಡೆದುಕೊಳ್ಳುತ್ತಿದ್ದರು. ಇವರು ಕೊಲ್ಲಾಪುರದ ಬಾಲ್ಜಿ ಪೆಂಡಾರ್ಕರ್ ಮಾಲೀಕತ್ವದ ಜಯಪ್ರಭಾ ಸ್ಟುಡಿಯೋದಲ್ಲಿ ಕೆಲಸ ಮಾಡುತ್ತಿದ್ದರು. ಬಾಲ್ಜಿ ಪೆಂಡಾರ್ಕರ್ ಅವರು ಸುಲೋಚನಾ ಅವರ ಪಾಲಿಗೆ ಗುರುವಾಗಿದ್ದರು. ಸುಲೋಚನಾ ಲಾಟ್ಕರ್ ಅವರು ಬಾಲ ಕಲಾವಿದರಾಗಿ ಮಹಾರಥಿ, ಕರಣ್ ಹಾಗೂ ವಾಲ್ಮೀಕಿ ಚಿತ್ರದಲ್ಲಿ ನಟಿಸಿದ್ದಾರೆ. ನಂತರ 1948ರಲ್ಲಿ ಜೈ ಭವಾನಿ ಚಿತ್ರದ ಮೂಲಕ ಕಾಣಿಸಿಕೊಂಡರು. ಅದಾದ ಬಳಿಕ ಜಯಪ್ರಭಾ ಸ್ಟುಡಿಯೋವನ್ನು ಯಾರೋ ಸುಟ್ಟು ಹಾಕುತ್ತಾರೆ. ಬಾಲ್ಜಿ ಪೆಂಡಾರ್ಕರ್ ಅವರು ತಮ್ಮ ಸ್ಟುಡಿಯೋವನ್ನು ಮತ್ತೊಮ್ಮೆ ನಿರ್ಮಾಣ ಮಾಡಿದರು. ಆಗ ಸುಲೋಚನಾ ಅವರು ಪುಣೆಯ ಕಡೆಗೆ ತಮ್ಮ ಪಯಣವನ್ನು ಸಾಗಿಸ್ತಾರೆ. ಅಲ್ಲಿ ಅವರಿಗೆ ರಾಜ್ ಪರಾನ್ಸ್ಪೆ ಹಾಗೂ ಸುಧೀರ್ ಫಡಕೆ ಅವರು ಭೇಟಿಯಾಗ್ತಾರೆ. ಇಲ್ಲಿ ಇವರು ವೈನಿಂಚ ಬಾಂಗ್ಡ್ಯ, ಬಾಳಾ ಜೋಜೋರೆ ಹಾಗೂ ಸ್ತ್ರೀ ಜನ್ಮ ಹೀ ತುಜಿ ಕಹಾನಿ ಎಂಬ ಚಿತ್ರಗಳಲ್ಲಿ ಇವರು ನಾಯಕ ನಟಿಯಾಗಿ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಕೆಲವು ಹಿಂದಿ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾರೆ, ನನ್ನೆ ಮುನ್ನೆ ಹಾಗೂ ಸುಹಾಗನ್. ಸುಹಾಗನ್ನ ಗೀತಾ ಬಾಲಿ ಜೊತೆ ನಟಿಸಿದ ಇವರು. ಗೀತಾ ಬಾಲಿ ಜೊತೆ ಇವರ ಸ್ನೇಹ ತುಂಬಾ ಬೆಳೆಯುತ್ತದೆ. ಆ ಸ್ನೇಹ ಯಾವ ರೀತಿ ಬೆಳೆಯುತ್ತದೆ ಅಂದರೆ, ಸುಲೋಚನಾ ಲಾಟ್ಕರ್ ಅವರ ಮಗಳ ಹೆಸರಾದ ಕಾಂಚನ್ನಿಂದ ಪ್ರೇರೇಪಿತ ಅದು ಗೀತಾ ಬಾಲಿಯವರು ತಮ್ಮ ಮಗಳಿಗೆ ಕಾಂಚನ್ ಅಂತಲೇ ಹೆಸರು ಇಡ್ತಾರೆ. 1984ರಿಂದ 1993ರವರೆಗೆ ಪುಣೆ ಫಿಲಮ್ಸ್ ಇಂಡಸ್ಟ್ರಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಹಾಗೂ ಇವರ ಮರಾಠಿ ಚಿತ್ರವಾದ ಸ್ತ್ರೀ ಜನ್ಮ ಹೀ ತುಜಿ ಕಹಾನಿ ಎಂಬ ಚಿತ್ರವು ತುಂಬಾ ಯಶಸ್ಸನ್ನು ಕಾಣ್ತದೆ. ಈ ಯಶಸ್ಸಿನಿಂದ ಹಿಂದಿಯಲ್ಲಿ ಔರತ್ ತೇರಿ ಯಹಿ ಕಹಾನಿ ಎಂದು ಈ ಸಿನಿಮಾವನ್ನು ರೀಮೇಕ್ ಮಾಡಲಾಗ್ತದೆ. ಭಾಬಿ ಕಿ ಚುಡಿಯ ಎಂಬೊಂದು ಸಿನಿಮಾವನ್ನು ಕೂಡ ವೈನಿಂಚ ಬಾಂಗ್ಡೆ ಎಂಬ ಸಿನಿಮಾದಿಂದ ಮತ್ತೊಮ್ಮೆ ರೀಮೇಕ್ ಮಾಡಲಾಗ್ತದೆ. ಅದಾದ ಬಳಿಕ ಇವರು ಪೌರಾಣಿಕ ಚಿತ್ರಗಳನ್ನು ಮಾಡಲು ಆರಂಭಿಸ್ತಾರೆ. ಸುಮಾರು 40 ಪೌರಾಣಿಕ ಚಿತ್ರಗಳನ್ನು ಮಾಡಿದ ಇವರು, ಈ ಮಧ್ಯೆ ವಿಮಲ್ ರಾಯ್ ಅವರಿಂದ ಕರೆ ಬರ್ತದೆ. ರಂಜಿತ್ ಸ್ಟುಡಿಯೋಗೆ ಬರಲು ವಿಮಲ್ ರಾಯ್ ಅವರು ಕರೆ ಮಾಡಿ ಸುಜಾತ ಚಿತ್ರದಲ್ಲಿ ನಾಯಕ ನಟಿಯ ತಾಯಿಯ ಪಾತ್ರವನ್ನು ಮಾಡಲು ಕೇಳಿಕೊಳ್ಳುತ್ತಾರೆ. ಇದೇ ಸಂದರ್ಭದಲ್ಲಿ ಲಲಿತಾ ಪವಾರ್ ಅವರು ಸುಲೋಚನಾ ಲಾಟ್ಕರ್ ಅವರಿಗೆ ತಿಳಿಸಿ ಹೇಳ್ತಾರೆ, ಒಂದು ವೇಳೆ ದೀರ್ಘ ಭವಿಷ್ಯವನ್ನು ಮಾಡುವುದಾದರೆ ನಾಯಕ ನಟಿಯ ಪಾತ್ರವನ್ನು ಬಿಟ್ಟು ಕ್ಯಾರೆಕ್ಟರ್ ರೋಲ್ ಮಾಡಲು ಆರಂಭಿಸು ಅಂತ. ಸುಲೋಚನಾ ಲಾಟ್ಕರ್ ವಿರಾಮ ಪಡೆಯದೆ ಮುಂದೆ ಸಾಗ್ತಾರೆ. ಸುಲೋಚನಾ ಲಾಟ್ಕರ್ ಅವರ ಹಿಂದಿ ಚಿತ್ರರಂಗದಲ್ಲಿ ತ್ರಿಮೂರ್ತಿಗಳಾದ ರಾಜ್ ಕಪೂರ್, ದೇವಾನಂದ್ ಹಾಗೂ ದಿಲೀಪ್ ಕುಮಾರ್ ಅವರ ಜೊತೆಗೆ ನಟಿಸಿದ್ದಾರೆ. ಸುಲೋಚನಾ ಲಾಟ್ಕರ್ ಅವರು ಇಬ್ಬರು ನಾಯಕರಾದ ಅಮಿತಾಬ್ ಬಚ್ಚನ್ ಹಾಗೂ ರಾಜೇಶ್ ಖನ್ನಾ ಅವರ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದರು. ಅವರು ಸೂಪರ್ ಸ್ಟಾರ್ ಆಗೇ ಆಗ್ತಾರಂತ ಸುಲೋಚನಾ ಲಾಟ್ಕರ್ ಅಂದಿದ್ದರು. ಅವೆರಡೂ ಕೂಡ ನಿಜವಾಗಿವೆ. ಸುಲೋಚನಾ ಅವರು ಸುಮಾರು 30 ವರ್ಷಗಳ ಕಾಲ ಕ್ಯಾರೆಕ್ಟರ್ ರೋಲ್ ಅಭಿನಯಿಸಿದ ನಂತರ ಇವರಿಗೆ ವಿ ಶಾಂತಾರಾಮ್ ಅವರು ಕೂಡ ಲಭಿಸುತ್ತದೆ. ಅದಾದ ಬಳಿಕ ಸಿನೆ ಆರ್ಟಿಸ್ಟ್ ಅಸೋಸಿಯೇಷನ್ ವತಿಯಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಅವರಿಗೆ ಬರುತ್ತದೆ. ಒಂದು ವೇಳೆ ಭಾರತ ಚಿತ್ರರಂಗದ ಇತಿಹಾಸವನ್ನು ಬರೆದರೆ ಮೊದಲ ಪುಟದಲ್ಲಿ ಸುಲೋಚನಾ ಅವರ ಹೆಸರು ಬಂದೇ ಬರುತ್ತದೆ. ಇಂತಹ ಅಮೂಲ್ಯ ರತ್ನವನ್ನು ಕಳೆದುಕೊಂಡ ಚಿತ್ರರಂಗ ಇವತ್ತು ಶೋಕದಲ್ಲಿದೆ.